स्वागत है आपका आई टुडे न्यूज में। मैं आपके साथ मोहम्मद नासिर, धारवाड़ जिले के सीनियर जर्नलिस्ट और हुबली के बीटीवी न्यूज के रिपोर्टर महबूब मनवल्ली को गलत नीयत से दावानगिरी की पुलिस ने गिरफ्तार किया। इस गिरफ्तारी को लेकर कर्नाटका वर्किंग जर्नलिस्ट वॉइस एसोसिएशन शाख इंडी की तरफ से एसी द्वारा कर्नाटका के चीफ मिनिस्टर बसवराज बोम्मई को मनवी दी गई। महबूब मनवल्ली को रिहा किया जाए, अगर रिहा ना किया गया तो सभी जर्नलिस्ट और रिपोर्टर्स मिलकर आने वाले दिनों में कर्नाटक भर में धरना शुरू कर देंगे। इस मौके पर कर्नाटक वर्किंग जर्नलिस्ट वॉइस एसोसिएशन के इंडी तालुका अध्यक्ष पवन कोडवन्ना, प्रधान कार्यदर्शी शिवराज कुमार वालिकर, अशोक नायकोड़ी, सिद्धू कुदुरे, मोहम्मद नासिर, संतोष वसमनी, अरविंद कांबले वगैरह मौजूद रहे। ಇವತ್ತು ದಿನಾಂಕ 21/3/2022 ರಂದು ಇಂಡಿ ಇಸಿ ಸಾಹೇಬರಿಗೆ ಧಾರವಾಡದ ಹಿರಿಯ ಪತ್ರಕರ್ತರಾದಂಥ ಬಿ ಟಿ ವಿ ವರದಿಗಾರರು ಆದಂಥ ಮೈಬೂಬ್ ಮುನವಳ್ಳಿಯವರ ಬಂಧನ ಖಂಡಿಸಿ ಇವತ್ತಿನ ದಿವಸ ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಮನವಿಯಲ್ಲಿ ಏನಪ್ಪ ಅಂದರೆ, ಮೈಬೂಬ್ ಮುನವಳ್ಳಿಯವರನ್ನು ದುರುದ್ದೇಶಪೂರ್ವಕವಾಗಿ ಬಂಧಿಸಿರ್ತಾರೆ. ಅವರು ಪೊಲೀಸ್ ಹಕ್ಕುಗಳ ಹೋರಾಟಗಾರರಾದಂಥ ಬಸವರಾಜ ಕೊಡವರವರ ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಅವರಿಗೆ ಯಾವುದೇ ನೋಟಿಸ್ ನೀಡದೆ ದುರುದ್ದೇಶಪೂರ್ವಕವಾಗಿ ಅವರನ್ನು ಬಂಧಿಸಿರ್ತಾರೆ. ಇವತ್ತಿನ ದಿವಸ ರಾಜಕಾರಣಿಗಳಿಗೆ ಬಂಧನ ಮಾಡಬೇಕಾದ್ರೆ ನೋಟಿಸ್ ಕೊಟ್ಟು ಬಂಧಿಸ್ತಾರೆ ಅವರಿಗೆ ರಾಜಕಾರಣಿಗಳಿಗೆ. ಅದೇ ರೀತಿಗೆ ಪತ್ರಕರ್ತರಿಗೂ ಅದೇ ಥರ, ಪತ್ರಕರ್ತರನ್ನು ನೋಟಿಸ್ ನೀಡಿನೇ ಬಂಧಿಸಬೇಕು ಅವರಿಗೆ. ಯಾಕಂದ್ರೆ ಪತ್ರಕರ್ತರಿಗೆ ಪದೇ ಪದೇ ಈ ಥರ ಬಂಧನ ಮಾಡಿ ಅವರನ್ನು ಒಂದು ರೀತಿಯಿಂದ ಕುಗ್ಗಿಸ್ಬೇಕಪ್ಪ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಹತ್ತಿಕ್ಕಿಸಬೇಕು ಅಂತ ಕೆಲಸ ಮಾಡುತ್ತಿದ್ದಾರೆ. ಇದನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಉಗ್ರವಾಗಿ ಖಂಡಿಸಿ ಇವತ್ತಿನ ದಿವಸ ಇಂಡಿ ಉಪವಿಭಾಗಾಧಿಕಾರಿಗಳಾದ ರಾಮಚಂದ್ರ ಗಡದಿ ಸಾಹೇಬರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಅವರಿಗೆ ಕೆಲವೇ ದಿನಗಳಲ್ಲಿ ಬಂಧಿಸಿದಾರಲ್ಲ, ಅವರನ್ನು ಬಿಡುಗಡೆ ಮಾಡಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಬಂಗ್ಲೆಯವರ ನೇತೃತ್ವದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಇಂಡಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕಾ ಗೌರವಾಧ್ಯಕ್ಷರಾದಂಥ ಅಶೋಕ್ ನಾಯ್ಕೋಡಿ ಅವರು, ತಾಲೂಕಾ ಪ್ರಧಾನ ಕಾರ್ಯದರ್ಶಿಯಾದ ಶಿವರಾಜ್ ವಾಲಿಕರ್ ಅವರು, ಮೊಹಮ್ಮದ್ ನಾಸೀರ್ ಅವರು ಮತ್ತು ಸಿದ್ದು ಕುದುರೆಯವರು, ಹೀಗೆ ಹಲವಾರು ರೀತಿಯ ಪತ್ರಕರ್ತರೆಲ್ಲ ಕೂಡಿ ಇವತ್ತಿನ ದಿವಸ ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ಪವನ್ ಕೊಡವನ್ನ, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ, ತಾಲೂಕಾ ಅಧ್ಯಕ್ಷರು.